ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಈಗ ಗಂಟೆ ಬಂದು 6:45 ಆಯಿತು. ಈಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನಾನು 5:30 ಎದ್ದಿದ್ದೆ. ಆಲ್ಮೋಸ್ಟ್ ಎಲ್ಲ ಕೆಲಸ, ಅಂದರೆ ಒಂದು 50% ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ ಮಾರ್ನಿಂಗ್ ರೂಟೀನಲ್ಲಿ. ಈಗ ಹಾಲನ್ನು ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಹಾಗೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ಟೌವು, ಕೌಂಟರ್ ಟಾಪ್ ಎಲ್ಲ ಸಹ ಕ್ಲೀನ್ ಮಾಡಿದ್ದೀನಿ. ಈಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ಅಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ, ಸ್ವಲ್ಪ ಸಾಸಿವೆ, ಅಂದರೆ ಒಂದು 1/2 ಟೇಬಲ್ಸ್ಪೂನಷ್ಟು ಸಾಸಿವೆನ ಹಾಕಿ, ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಇಲ್ಲಿ ನಾನು 2 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ. ಈರುಳ್ಳಿನ ಹಾಕಿದ ಮೇಲೆ ಇದಕ್ಕೆ ನಾನು ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ, ಅಂದರೆ ಒಣಗಿರೋ ಮೆಣಸಿನ್ಕಾಯಿನ ಹಾಕೋತೀನಿ. ಬಟ್ ಇಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ. ಫಸ್ಟು ಕಡಲೆಬೀಜ ಹಾಕೋಬೇಕಿತ್ತು. ಕಡಲೆಬೀಜ ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಕಡಲೆಬೀಜನ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಈಗ ಎಲ್ಲದನ್ನು ಒಂದು ಸೈಡ್ ಮಾಡಿಬಿಟ್ಟು ಈರುಳ್ಳಿನ ಅಲ್ಲಿ ಕಡಲೆಬೀಜ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಕಡಲೆಬೀಜ ಫ್ರೈ ಮಾಡಿಬಿಟ್ಟು ಆಮೇಲೆ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ನೀವು ಹಾಕೋದಾದರೆ, ನಿಮಗೆ ಇಷ್ಟ ಆದರೆ ಮಾತ್ರ ಕಡಲೆಬೀಜನ ಹಾಕ್ಕೊಳ್ಳಿ. ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಾದಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವು ಸೊಪ್ಪು ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಫ್ರೈ ಮಾಡಾದಮೇಲೆ ನಾನು ಕ್ಯಾಪ್ಸಿಕಮ್, ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಕ್ಯಾಪ್ಸಿಕಮ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಈಗ ನಾನು ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅಂದರೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮೂರು ಮಾತ್ರ ತೊಗೊಂಡಿದ್ದೀನಿ. ಬಟಾಣಿ ಸಿಕ್ಕಲಿಲ್ಲ ನಿಮಗೆ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ನವಿಲು ಕೋಸು, ಇದನ್ನು ಯಾವ್ದು ಬೇಕಾದ್ರೂ ಬೇಳೆ ಬತ್ತಲ್ಲಿ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 3 ರೀತಿ ತರಕಾರಿ ಮಾತ್ರ ಇತ್ತು, ಅದನ್ನೇ ಸೇರಿಸಿ ಮಾಡ್ತಾಯಿದ್ದೀನಿ. ಸೊ ಈಗ ಅದರ ಜೊತೆ ಟೊಮೆಟೊನೂ ಸಹ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಇಲ್ಲಿ 2 ದಪ್ಪ ಸೈಜ್ದು 2 ಟೊಮೆಟೊನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಆಲ್ಮೋಸ್ಟ್ ಫ್ರೈ ಆಗಿದೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ್ರೇ ಬೇಳೆ ಬಾತಲ್ಲಿ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಆಲ್ರೆಡಿ ನಾನು ಮುಂಚೆನೇ ಬೇರೆ ರೀತಿ ಬೇಳೆ ಬಾತ್ನ ಮಾಡಿ ತೋರಿಸಿದ್ದೀನಿ. ಆ ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಆ್ಯಡ್ ಮಾಡಿರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬರ್ಬೋದು. ಇದು ಅರ್ಜೆಂಟಿಗೆ ಮಾಡುವಂಥ ಬೇಳೆ ಬಾತ್. ಇಲ್ಲಿ ನಾನು 1¼ ಗ್ಲಾಸಷ್ಟು ಅಕ್ಕಿ, ಹಾಗೆ 1/2 ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ. ಅಂದರೆ ಅಕ್ಕಿಗಿನ್ನ ಬೇಳೆನ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ. ಎರಡೂ ಸಹ ಸಮ ಪ್ರಮಾಣದಲ್ಲಿ ಬೇಕಾದರೂ ಸಹ ತೊಗೋಬೋದು. ಸೊ ನೀವು ಯಾವ ರೀತಿ ತೊಗೊತೀರೋ ಆ ರೀತಿ. ಹಾಗೆ ಇಲ್ಲಿ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅದರ 2½ ಭಾಗದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಅದಕ್ಕಿಂತ ಸ್ವಲ್ಪ 2-3 ಭಾಗದಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಬೇಳೆ ಬಾತು ತೆಳುವಾಗಿ ಬರಬೇಕು ಅಂದರೆ ನೀರನ್ನು ಜಾಸ್ತಿಯಾಗಿ ಸೇರಿಸ್ಕೋಬೇಕು, ಇಲ್ಲಾಂದರೆ ಒಂದು ರೀತಿ ಪಲಾವ್ ರೀತಿ ಆಗಿಬಿಡುತ್ತೆ. ಹಾಗಾಗಿ ಸೊ ಈಗ ನೀರನ್ನು ಚೆನ್ನಾಗಿ ಸೇರಿಸಿದ್ದೀನಿ. ಸೇರಿಸಾದಮೇಲೆ ಈಗ ನಾನು ಬಿಸಿಬೇಳೆಬಾತ್ ಪೌಡ್ರ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ MTR ಬಿಸಿಬೇಳೆಬಾತ್ ಪೌಡ್ರನ್ನ ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರು ಸಹ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೀನಿ ಒಳ್ಳೆ ಕಲರ್ಗೆ. ಆಲ್ರೆಡಿ ಎಲ್ಲ ಚೆನ್ನಾಗಿ ಕಲರ್ ಬಂದಿರುತ್ತೆ, ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಇನ್ನೂ ಸಹ ಒಂದು ರೀತಿ ಒಳ್ಳೆ ಕಲರ್ ಬರುತ್ತೆ. ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ರೀತಿ ಬೇಳೆ ಬಾತನ್ನು ಮಾಡೋದನ್ನು ಹಾಕಿದ್ದೀನಿ ಅಂತ ಹೇಳಿದೆ. ಅದರಲ್ಲಿ ನಾನು ಕುಕ್ಕರಲ್ಲಿ ಈ ರೀತಿ ಎಲ್ಲದನ್ನು ಒಟ್ಟಿಗೆ ಹಾಕಿ ಮಾಡೋಲ್ಲ, ಸಪ್ರೇಟಾಗಿ ಮಾಡಿದ್ದೀನಿ. ಅದನ್ನು ನಿಮಗೆ ಇಷ್ಟ ಆದರೆ ನೋಡಿ. ಈಗ ಕುದಿತಾ ಬಂತು, ಉಪ್ಪು ಸಹ ಎಲ್ಲ ಕರೆಕ್ಟಾಗಿದೆ. ಈಗ ಇದನ್ನು ನಾನೊಂದು 3 ವಿಷಲ್ಸ್ ಹಾಕ್ಸ್ತೀನಿ. ಸೊ ಈ ಇದನ್ನು ಬೇಳೆ ಬಾತನ್ನು ಮಾಡಲಿಕ್ಕೆ ಇಟ್ಟು ನಾನು ಉಳಿದಿರುವಂಥ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಬೆಡ್ಡನ್ನೆಲ್ಲ ಕ್ಲೀನ್ ಮಾಡಿಡ್ತಾ ಇದ್ದೀನಿ. ಈಗ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಸೆಟ್ ಮಾಡಿರ್ತೀನಿ. ಅಂದರೆ ಫ್ರೈಡೇ ನಮಗೆ ವಾರ ಆಗಿರೋದ್ರಿಂದ ಎಲ್ಲದನ್ನು ಸಹ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮಗಳನ್ನ ಎಬ್ಬರಿಸ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕಳಿಸಿದ್ದೀನಿ. ಅವಳು ಸ್ನಾನ ಮಾಡ್ತಾ ಇದ್ದಾಳೆ. ಸೊ ಸ್ನಾನ ಮಾಡೋ ಅಷ್ಟರಲ್ಲಿ ಇನ್ನು ಉಳಿದಿರೋ ಕೆಲಸಗಳನ್ನು ಎಲ್ಲ ಮಾಡ್ಕೋತಾ ಇರ್ತೀನಿ ನಾನು. ಹಾಗೆ ಬೇಳೆ ಬಾತು ಸಹ ಇನ್ನೇನು ವಿಷಲ್ಸ್ ಆಗ್ತಾ ಬಂತು. ಸೊ ಟೈಮ್ ಸಿಕ್ಕಿದರೆ ಇವಾಗಲೇ ಒಮ್ಮೊಮ್ಮೆ ಕಸ ಎಲ್ಲ ಗುಡಿಸ್ಕೊಂಬಿಡ್ತೀನಿ. ಟೈಮ್ ಇಲ್ಲ ಅಂದರೆ ನಾನು ಮಗಳನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ಕಸ ಗುಡಿಸಿ ನೆಲನೆಲ್ಲ ಒರೆಸ್ಕೋತೀನಿ. ಬೇಳೆ ಬಾತು ಸಹ ರೆಡಿಯಾಗಿದೆ. ಬೇಳೆ ಬಾತು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್.
ನೋಡ್ಬೋದು. ಸೊ ಕ್ಲೀನಾಗಿ ಕಂಪ್ಲೀಟಾಗಿ ವಿಷಲ್ಸ್ ಅಂದರೆ ಹೇರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಬೇಳೆಭಾತು, ಈ ರೀತಿಯೇ ಬರಬೇಕು, ಕರೆಕ್ಟಾಗಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಇದಕ್ಕೆ ನಾನು ಹುಣ್ಸೆಣ್ ರಸ ಹಾಕಿಲ್ಲ, ನೀವು ಬೇಕಂದರೆ ಹುಣ್ಸೆಣ್ ರಸನೂ ಸಹ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಹುಳಿ ಟೊಮೆಟೊ ಯೂಸ್ ಮಾಡ್ತೀನಿ, ಹಾಗಾಗಿ ಹುಣ್ಸೆಣ್ ರಸನ ಹಾಕಿಲ್ಲ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಬೇಳೆಭಾತ್. ಹಾಗೆ ಆಲ್ರೆಡಿ ನಾನು ಮುಂಚೆನೇ ಇನ್ನೊಂದು ವಿಧಾನದಲ್ಲಿ ಬೇಳೆಭಾತನ್ನು ಮಾಡಿದ್ದೀನಿ, ಅದನ್ನು ಸಹ ನೋಡ್ಕೊಳ್ತಾ ಬನ್ನಿ, ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಹಾಗೆ ಬೇಳೆಭಾತ್ ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೋಡಿ ಈಗ ಮಗಳಿಗೂ ಸಹ ಲಂಚ್ ಬಾಕ್ಸ್ಗೆ ಬೇಳೆಭಾತ್ನ ಹಾಕ್ತಾಯಿದ್ದೀನಿ. ಮಗಳಿಗೆ ಬೇಳೆಭಾತ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗೆ ಅದಕ್ಕೆ ಖಾರ ಬೂಂದಿನೂ ಸಹ ಹಾಕಿಡ್ತೀನಿ. ಬೇಳೆಭಾತಿಗೆ ಖಾರ ಬೂಂದಿ ಇದ್ರೇ ತುಂಬ ಚೆಂದ ಅನಿಸುತ್ತೆ ತಿನ್ನಲಿಕ್ಕೆ, ಇಲ್ಲ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಈಗ ಬಾಕ್ಸಿಗೆ ಸ್ವಲ್ಪ ಖಾರ ಬೂಂದಿನೂ ಸಹ ಹಾಕ್ತಾಯಿದ್ದೀನಿ. ಸೊ ಖಾರ ಬೂಂದಿ ಹಾಕಿ ಈಗ ಲಂಚ್ ಬಾಕ್ಸ್ನ ರೆಡಿ ಮಾಡಿದೆ. ಈಗ ಅವಳಿಗೆ ಬ್ರೇಕ್ಫಾಸ್ಟ್ಗೆ ಹಾಕಿಡ್ತಾಯಿದ್ದೀನಿ ತಟ್ಟೆಗೆ. ಸ್ವಲ್ಪ ತಿಂದ್ಕೊಂಡು ಹೋಗ್ತಾಳೆ ಹಾಗಾಗಿ. ಸೊ ನೋಡಿ ಅದಕ್ಕೂ ಸ್ವಲ್ಪ ಮಿಕ್ಸರ್ನ ಸಹ ಹಾಕ್ತಾಯಿದ್ದೀನಿ. ತುಂಬ ಬಿಸಿ ಇತ್ತು, ತುಂಬ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿಂತೀನಿ ಅಷ್ಟರಲ್ಲಿ ಅಂದಳು. ಹಾಗಾಗಿ ನಾನು ಅವಳ ತಲೆನೆಲ್ಲ ಬಾಚ್ಬಿಡೋಣ ಅಂತೇಳ್ಬಿಟ್ಟು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಫೇಸ್ಗೆಲ್ಲ ರೆಡಿ ಮಾಡಿ, ಫೇಸ್ಗೆ ಅವಳಿಗೆ ನೀಟಾಗಿ ರೆಡಿ ಆಗೋಕ್ಕೆ ಬರುತ್ತೆ, ಅಂದರೆ ಸ್ವಲ್ಪ ನಿಧಾನವಾಗಿ ರೆಡಿ ಆಗ್ತಾಳೆ, ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಒಮ್ಮೊಮ್ಮೆ ರೆಡಿ ಮಾಡ್ತೀನಿ. ಟೈಮ್ ಇದ್ದರೆ ಅವಳೇ ರೆಡಿ ಆಗ್ತಾಳೆ. ಆದರೆ ತಲೆ ಮಾತ್ರ ನಾನೇ ಬಾಚಬೇಕಾಗುತ್ತೆ, ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ದಿನ 2 ಜಡೆ ಹಾಕಬೇಕಾಗುತ್ತೆ. ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಗಳು ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ, ಶೂಸ್ ಎಲ್ಲ ಹಾಕ್ಕೊಂಡಿದ್ದಾಳೆ, ಐಡಿ ಕಾರ್ಡನ್ನೆಲ್ಲ ಹಾಕ್ಕೊಂಡಿದ್ದಾಳೆ, ಎಲ್ಲ ಎದುರಿಗೆ ಕಾಣಿಸ್ತಾ ಇರುತ್ತೆ, ಹಾಗಾಗಿ ಯಾವುದನ್ನು ಸಹ ಮಿಸ್ಟೇಕ್ ಆಗಲ್ಲ. ಕರೆಕ್ಟಾಗೆಲ್ಲ ಹಾಕ್ಕೊಂಡು ರೆಡಿ ಆಗ್ತಾಳೆ. ಈಗ ಟಿಫನ್ ಸಹ ಮಾಡ್ತಾಯಿದ್ದಾಳೆ. ಬೇಳೆ ಬತ್ ಸ್ವಲ್ಪ ತಣ್ಣ ಆಗಲಿ ಅಂತ ಇಟ್ಟಿದ್ದೆ. ಸೊ ತಣ್ಣ ಆದಮೇಲೆ ಆದರೆ ಬೇಗ ಫಾಸ್ಟಾಗಿ ತಿಂತಾಳೆ, ಬಿಸಿದಾಗ ಆದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ. ಹಾಗೆ ಲಂಚ್ ಬಾಕ್ಸು ಸಹ ರೆಡಿ ಮಾಡಿ ಕೊಟ್ಟಿದ್ದೀನಿ. ಮಗಳು ಈಗ ಕಂಪ್ಲೀಟಾಗಿ ರೆಡಿ ಆಗಿದ್ದಾಳೆ. ಮಾರ್ನಿಂಗ್ ಒಂದು ರೀತಿ ಮಲ್ಟಿಟಾಸ್ಕಿಂಗ್ ಥರ ಇರುತ್ತೆ, ಎಲ್ಲದನ್ನು ಸಹ ಮಾಡಬೇಕಾಗುತ್ತೆ. ಹಾಗೆ ಅವಳದು ಸ್ವಲ್ಪ ಪ್ರಾಜೆಕ್ಟ್ ಸಂಬಂಧಪಟ್ಟಿದ್ದೊಂದು ಚಾರ್ಟ್ ಇತ್ತು, ಅದನ್ನು ಸಹ ಬ್ಯಾಗಲ್ಲಿ ಇಡ್ತಾ ಇದ್ದೀನಿ, ಮರ್ತುಬಿಡ್ತಾಳೆ ಅಂತೇಳ್ಬಿಟ್ಟು. ಅದನ್ನು ಇಟ್ಕೊಂಡು ವ್ಯಾನಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಳಾಗುತ್ತೆ, ಹಾಗೆ ಹೀಗೆ ಅಂತ ಇದ್ಲು. ಹಾಗಾಗಿ ಈಗ ಬ್ಯಾಗಲ್ಲೇ ಸಹ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ಸೊ ಎಷ್ಟು ಕೆಲಸಗಳನ್ನ ಮಾಡಿದರೂ ಸಹ ಮುಗಿಯಲ್ಲ. ಬೆಳಗ್ಗೆನೇ ಗಂಟೆ ಬಂದ್ಬಿಟ್ಟು 7:50 ಆಯಿತು. ಮಗಳು ಈಗ ಹೋಗ್ತಾಯಿದ್ದಾಳೆ ವ್ಯಾನ್ ಹತ್ತಲಿಕ್ಕೋಸ್ಕರ. ಹಾಗೆ ಮಗಳನ್ನೆಲ್ಲ ಕಳಿಸಿದ್ದಾದಮೇಲೆ ಈಗ ನಾನು ಮನೆ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ
ಕಸ ಹೊಡೆಯೋದು ನೆಲ ಒರೆಸೋದನ್ನೆಲ್ಲ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕ್ಲೀನಿಂಗ್ ಕಂಪ್ಲೀಟ್ ಮುಗಿದ ಮೇಲೆ ಅಂದರೆ ಪಾತ್ರೆಗಳು ಸಹ ಸ್ವಲ್ಪ ಇತ್ತು, ಅದನ್ನು ಸಹ ವಾಶ್ ಮಾಡಿಕೊಂಡೆ, ಒಂದೆರಡು ಮಾತ್ರ ಇತ್ತು. ಹಾಗೇನೆಲ್ಲ ಒರೆಸಿದ್ದು, ಕಸ ಹೊಡೆದಿದ್ದು ಎಲ್ಲದನ್ನು ಸಹ ಆದಮೇಲೆ ನೀಟಾಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಇವತ್ತು ದೇವ್ರಿಗೆ ಸ್ವಲ್ಪ ಜಾಸ್ತಿ ಹೂವು ಹಾಕಿ ನೀಟಾಗಿ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರದ್ದು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹಾಗೆ ಪೂಜೆನೂ ಸಹ ಮಾಡ್ತಾಯಿದ್ದೀನಿ. ಇದು ರೈಟ್ ಹ್ಯಾಂಡ್ ಆಲ್ ಮಾಡ್ತಾಯಿದ್ದೀನಿ, ನಿಮಗೆ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದೆ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ. ಸೊ ನೀಟಾಗಿ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ದೇವರು. ಇವತ್ತು ನಂಗೆ ಖುಷಿ ಅನ್ನಿಸ್ತು ಪೂಜೆ ಮಾಡಬೇಕಾದ್ರೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ 11:45 ಆಗಿತ್ತು. ಸೊ ತುಂಬ ಬೇಗ ಮಾಡೋಣ ಅಂದ್ಕೋತೀನಿ, ಏನೇ ಮಾಡೋಕ್ಕೋದ್ರೂ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೇ ಕ್ಲೀನಿಂಗ್ ಎಲ್ಲ ಮುಗಿದಾದಮೇಲೆ ಒಂದು ವೀಡಿಯೋನೂ ಸಹ ಪಬ್ಲಿಷ್ ಮಾಡೋದಿತ್ತು, ಹಾಗಾಗಿ ನಾನು ಆ ವಿಡಿಯೋನೂ ಸಹ ಶೇರ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಯಾವುದೇ ಪ್ರಸಾದನ ಮಾಡಲಿಲ್ಲ, ಹಾಗೆ ಬಾಳೆಹಣ್ಣೆ ಇಡ್ತಾ ಇದ್ದೀನಿ. ಈಗ ದೀಪನೂ ಸಹ ಹಚ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಆಲ್ರೆಡಿ ಮುಂಚೆನೇ ಹೇಳಿದಂಗೆ ಇದು ನಾನು ಬಲಗೈಯಲ್ಲೇ ಮಾಡ್ತಾಯಿದ್ದೀನಿ, ಬಟ್ಟು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದ್ರಿಂದ ಎಡಗೈ ಥರ ಕಾಣಿಸ್ತಾ ಇದೆ, ದಯವಿಟ್ಟು ಏನು ಅಂದ್ಕೊಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ.
ಫ್ರೆಂಡ್ಸ್, ಪೂಜೆ ಎಲ್ಲ ಮುಗ್ದಾದಮೇಲೆ ನಾನು ಬ್ಯಾಂಕ್ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಬಟ್ ಬ್ಯಾಂಕ್ ರಜಾ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಬ್ಯಾಂಕ್ ಎಲ್ಲ ಸ್ಟ್ರೈಕು ಅಂತ ಹೇಳಿದರು 2 ಡೇಸು. ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ಬಂದೆ. ಜಸ್ಟ್ ಹಂಗೆ ದರ್ಶನ ಮಾಡ್ಕೊಂಬಂದೆ. ಅಲ್ಲಿ ಪ್ರಸಾದನೂ ಸಹ ಕೊಟ್ಟರು, ಪುಳಿಯೋಗರೆ ಚೆನ್ನಾಗಿತ್ತು, ಅದನ್ನು ಸಹ ಮನೆಗೆ ತಂದು ತಿಂದ್ಕೊಂಡೆ. ಈಗ 3:30 ಆಗಿದೆ, ಮಗಳು ಸಹ ಮನೆಗೆ ಬಂದಳು. ಸೊ ಮಗಳು ಬಂದಾದಮೇಲೆ ಈಗ ನಾನು ಮಂಗಳೂರು ಗೋಲಿ ಬಜ್ಜಿ ಬರುತ್ತಲ್ವಾ ಅದನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದೇ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ 1/2 ಇಂಚಷ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲಿ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಕ್ಕರೆ 1 ಟೇಬಲ್ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಸಿಹಿ ಸಿಹಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಗೋಲಿ ಬಜ್ಜಿ. ಇದಕ್ಕೆ ಬೇಕಂದರೆ ಸ್ವಲ್ಪ ಜೀರಿಗೆನೂ ಸಹ ಸೇರಿಸಿ, ನಾನು ಜೀರಿಗೆ ಸೇರಿಸ್ತಾ ಇಲ್ಲ. ಈಗ ಮೊಸರು ಹಾಕ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಕೊಂಬಿಟ್ಟು ಕಲಸ್ಕೋಬೇಕಾಗುತ್ತೆ ಈ ವಿಧಾನದಲ್ಲಿ. ಸೊ ಮೊಸರಲ್ಲೇ ಕಂಪ್ಲೀಟಾಗಿ ಕಲಸೋದಿದ್ರೆ ಕಲಿಸ್ಬೋದು, ಇಲ್ಲಾಂದರೆ ಈ ರೀತಿ ಸ್ವಲ್ಪ ನೀರನ್ನು ಸಹ ಬೇಕಾದ್ರೆ ಸೇರಿಸ್ಬಿಟ್ಟು ಕಲಸ್ಕೋಬೋದು. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಥರ ಇರಬೇಕು. ಈಗ ಗಟ್ಟಿಯಾಗಿದೆ, ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ತೀನಿ. ಮಗಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ಈ ರೀತಿ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಯಾವುದೇ ರೀತಿ ಗಂಟಿಲ್ಲದೆ ಇರೋಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸುಮಾರು 3:45 ಆ ಟೈಮಲ್ಲಿ ನಾನು ಇದನ್ನು ಕಲಸಿಡ್ತಾ ಇದ್ದೀನಿ. ಅದರಿಂದ ನಾನು ಸಂಜೆ 6:30 ವರೆಗೆ ಮಾಡ್ತೀನಿ. ಹಾಗಾಗಿ ಇದರಲ್ಲಿ ಬೇಕಿಂಗ್ ಸೋಡಾನ ಸೇರಿಸ್ತಾ ಇಲ್ಲ. ನೀವು ಬೇಕಂದರೆ ಬೇಕಿಂಗ್ ಸೋಡಾನ ಒಂದು ಬೇಗ ಮಾಡ್ಕೋಬೇಕು ಅಂದರೆ 1 ಅವರು ಕಲಸಿಟ್ಟು 1 ಅವರ್ ಆದಮೇಲೆ ಮಾಡ್ಕೋಬೇಕು ಬೇಕಿಂಗ್ ಸೋಡಾ ಹಾಕಿದರೆ. ಸೊ ನೀವು ಬೇಕಂದರೆ ಬೇಕಿಂಗ್ ಸೋಡಾನೂ ಸಹ ಸೇರಿಸಿ ನೋಡಿ. ಈ ಥರ ಚೆನ್ನಾಗಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಗೋಲಿ ಆಕಾರದಲ್ಲಿ ಬೀಳಬೇಕು. ಇಲ್ಲಿ ನೋಡಿ, ಈ ರೀತಿ ಹಾಕಿದರೆ ಈ ರೀತಿ ಬೀಳಬೇಕು. ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ಕಲಸ್ಕೊಳ್ಳಿ. ಸ್ವಲ್ಪ ತೆಳುವಾಯಿತು ಅನಿಸಿದ್ರೆ ಬೇಕಾದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೋಬೋದು ನೀವು. ಇದನ್ನು ನಾನೀಗ ಮುಚ್ಚಿಟ್ಬಿಡ್ತೀನಿ. ಈಗ ನಾನು 3:45 4 ಗಂಟೆ ಹತ್ರ ಕಲಸಿಟ್ಟಿದ್ದೀನಿ. ನಾನು ಮಾಡೋವಷ್ಟೊತ್ತಿಗೆ 6:30 7 ಗಂಟೆ ಆಗುತ್ತೆ, ಆವಾಗ ನಾನು ಮಾಡ್ತೀನಿ. ಅದೆಲ್ಲ ಆದಮೇಲೆ ಈಗ ಮೇಲೆ ಹೋಗ್ತಾ ಇದ್ದೀನಿ. ಬಟ್ಟೆನೂ ಸಹ ಒಣ ಹಾಕಿದ್ದೆ, ಹಾಗಾಗಿ ಮೇಲೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಮಗಳು ಇಬ್ಬರು ಸಹ ಹೋಗ್ತಾ ಇದ್ದೀವಿ. ಗಂಟೆ 4:15 ಆಯಿತು. ಬಟ್ಟೆನ ತೊಗೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಈವ್ನಿಂಗ್ ಆಯಿತು. ಈಗ 6:35 ಮೇಲೆ ಆಗೋಯಿತು. ಈಗ ನೋಡ್ಬೋದು ಎಣ್ಣೆನೂ ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಆ ಕಡೆ ಕಾಫಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಮಗಳಿಗೆ ಹಾಲನ್ನ ಕೊಟ್ಟಾದಮೇಲೆ. ಈ ರೀತಿ ಒಂದೇ ಸೈಡಿಂದ ಈ ರೀತಿ ತೆಕ್ಕೊಂಡು ಈ ರೀತಿ ನಿಧಾನವಾಗಿ ಬಿಡಬೇಕಾಗುತ್ತೆ. ಎಣ್ಣೆ ಆರಿಬಿಡುತ್ತೆ, ನೋಡ್ಕೊಂಬಿಟ್ಟು ನಿಧಾನವಾಗಿ ಬಿಡಬೇಕು. ಒಂದಕ್ಕೊಂದು ಜಾಯಿಂಟ್ ಮಾಡಬಾರ್ದು. ಸೊ ಈ ಥರ ನಿಧಾನವಾಗಿ ಬಿಡಬೇಕು. ನೋಡಿ ಅದು ಎಷ್ಟು ದಪ್ಪ ಆಕಾರ ಬರುತ್ತೆ ನೋಡಿ, ಒಂದು ರೀತಿ ಉಬ್ಕೊಂಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ. ಚಟ್ನಿ ಜೊತೆ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು. ಈವ್ನಿಂಗು ಸ್ನ್ಯಾಕ್ ಟೈಮಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮಂಗಳೂರು ಸೈಡಲ್ಲಿ ಜಾಸ್ತಿ ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನಲ್ಲಿ ಟೀ ಜೊತೆನೂ ಸಹ ತಿನ್ಕೋಬೋದು. ಮೊಸರು, ಉಳಿಯಿರೋ ಮೊಸರನ್ನು ತೊಗೊಂಡ್ರೆ ತುಂಬ ರುಚಿ ಅನಿಸುತ್ತೆ. ಇದು ಸ್ವೀಟ್ ಬೇಕು ಅನಿಸಿದರೆ ಇನ್ನೂ ಒಂದಷ್ಟು ಸಕ್ಕರೆನ ಇದರಲ್ಲಿ ಸೇರಿಸ್ಬಿಟ್ಟು ಮಾಡ್ಕೊಂಡು ತಿಂದರೆ ಇನ್ನೂ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಎಷ್ಟು ತಿರುಗಿಸಾಕಿದ್ರು ಅದು ಅದೇ ಥರ ಬರ್ತಾ ಇದೆ, ಹಾಗಾಗಿ ಮತ್ತೆ ಮತ್ತೆ ತಿರುಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಟ್ಟಾರೆ ಚೆನ್ನಾಗಿ ಬೆಂದರೆ ಸಾಕು. ನಿಧಾನ ಉರಿ ಅಂದರೆ ತುಂಬ ಹೈ ಫ್ಲೇಮ್ ಇಡಬಾರ್ದು. ನೋಡ್ಕೊಂಬಿಟ್ಟು ಒಂದು ಮೀಡಿಯಂ ಫ್ಲೇಮ್, ತುಂಬ ಲೋ ಫ್ಲೇಮು ಅಲ್ಲ, ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಮಾಡ್ಕೊಬೇಕಾಗುತ್ತೆ. ಸೊ ಒಂದು 7 or 8 ಮಿನಿಟ್ಸ್ ಗಂಟನೂ ಬೇಯಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ, ಅಂದರೆ ಮೀಡಿಯಂ ಫ್ಲೇಮಲ್ಲಿ. ಸೊ ನೋಡ್ಕೊಂಬಿಟ್ಟು ನೀವು ಮಾಡ್ಕೊಬೇಕಾಗುತ್ತೆ ಕರೆಕ್ಟಾಗಿ. ಹೆಚ್ಚು ಸೀಸ್ಲಿಕ್ಕೂ ಹೋಗಬಾರ್ದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್.
ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಗೋಲಿ ಬಜ್ಜಿ ಯಾವ ರೀತಿ ಇತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹಸ್ಬೆಂಡು ಸಹ ಮನೆಯಲ್ಲಿದ್ದರು, ಹಾಗಾಗಿ ಇಬ್ಬರಿಗೂ ಸಹ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅವ್ರಿಗೂ ಸಹ ಗೋಲಿ ಬಜ್ಜಿನ ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೂ ಸಹ ತುಂಬಾ ಇಷ್ಟ ಆಯಿತು. ಚಟ್ನಿ ನಾನೇನು ಮಾಡಲಿಕ್ಕೆ ಹೋಗಲಿಲ್ಲ, ಹಾಗೆ ತಿನ್ಕೋತೀನಿ ಅಂತ ಹೇಳಿದ್ರು. ಸಾಸ್ ಇತ್ತು, ಬೇಕಿದ್ದರೆ ಸಾಸಲ್ಲೂ ಸಹ ತಿನ್ಬೋದಿತ್ತು. ಈಗ ಅವ್ರಿಗೂ ಸಹ ಕೊಡ್ತಾ ಇದ್ದೀನಿ. ಈಗ ನಾನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ಒಂದು ರೀತಿ ಬ್ರೆಡ್ ಬನ್ ಯಾವ ರೀತಿ ಬರುತ್ತೆ ಆ ರೀತಿಯಾಗಿರುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿದೆ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.